ವೀಕ್ಷಕ ಬಂಧು ಮಿತ್ರಗಳಲ್ಲಿ ಯಥೇಚ್ಛವಾಗಿ ಯಾಕೆ ಹೇಳ್ತೀನಪ್ಪ ಅಂದರೆ, ಪ್ರಪ್ರಥಮ ಬಾರಿಗೆ ಹೆಣ್ಮಕ್ಳಲ್ಲಿ ಒಂದು ಸುತ್ತ ಕೇಳ್ಕೊತೀನಿ, ತಾವು ಅಡುಗೆಗೆ ಕರಿಬೇವು ಅನ್ನೋದು ಒಂದು ಪದಾರ್ಥ ಬಳಸ್ತೀರಾ? ನಿತ್ಯ ಮೂರು ಸತಿ ಆದರೂ ಬಳಸ್ತೀರಾ? ಇದ್ರ ಉಪಯೋಗ ತಾವು ಮಾಡ್ಕೊಳ್ಳಿ. ಎಲೆಯಲ್ಲಿ ಹಾಕಿದರೆ, ತಟ್ಟೆಯಲ್ಲಿ ಹಾಕಿದರೆ ಎತ್ತಿ ಪಕ್ಕಕ್ಕಿಡಬೇಕು. ಇದು ನಿಮ್ಮ ಪರಿಕಲ್ಪನೆಗಳನ್ನು ಬಿಟ್ಟುಬಿಡಿ ದಯವಿಟ್ಟು. ಇದರ ಉಪಯೋಗಗಳು ಅಮೋಘವಾಗಿ ಹೇರಳವಾಗಿದೆ. ಹಿಮೋಗ್ಲೋಬಿನ್ನಿಂದ ಹಿಡಿದು ಅನೇಮಿಯಿಂದ ಹಿಡಿದು ನಿರ್ಶಕ್ತಿಯಿಂದ ಹಿಡಿದು ಸೆಕ್ಸಿವಲ್ಲಿಂದ ಹಿಡಿದು ಎಲ್ಲದಕ್ಕೂ ಉಪಯೋಗ ಆಗುವ ಒಂದು ಮೂಲಿಕೆ. ಆಯುರ್ವೇದ ಶಾಸ್ತ್ರದಲ್ಲೇ ಬರೆದಿರುವ ಒಂದು ಕರಿಬೇವಿನ ಪದಾರ್ಥಗಳು. ತಾವು ಇದ್ರ ಮಾಹಿತಿ ಪಡ್ಕೊಳ್ಳಿ. ಇದು ತಿಳಿದ ಮೇಲೆ ವೇಸ್ಟೇಜ್ ಮಾಡೋಕ್ಕೋಗ್ಬೇಡಿ. ನಿಮಗೆ ಡೈರೆಕ್ಟಾಗಿ ಆ ಥರ ತಿನ್ನೋಕ್ಕಾಗಲಿಲ್ಲಂದರೆ ಸಣ್ಣಗೆ ನುಣ್ಣಗೆ ಹೆಚ್ಚಿಬಿಟ್ಟು ಅದನ್ನು ಹೊಟ್ಟೆಗೆ ಸೇವಿಸಿ ಪಕ್ಕದಲ್ಲಿಡೋದು, ನಾವು ಯೂಸ್ ಮಾಡ್ಕೊಂಡು ಇದ್ರದ್ದು ಸಾರಾಂಶಗಳನ್ನ ಬಿಟ್ಬಿಡೋದು, ಈ ರೀತಿ ಮಾಡ್ಕೋತಾ ಇದ್ದೀರಾ, ಮಾಡ್ಕೋಬೇಡಿ. ಇದ್ರದ್ದು ಚಟ್ನಿ ಪುಡಿ ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ಮಾಹಿತಿ ನೆಕ್ಸ್ಟ್ ಟೈಮ್ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ. ಚಟ್ನಿ ಪುಡಿ ರೀತಿಯಲ್ಲೂ ಕೂಡ ಬಳಸ್ಕೊಳ್ಳಿ. ಅಡುಗೆ ಪದ್ಧತಿಯಲ್ಲಿ ಇದನ್ನು ದಯವಿಟ್ಟು ಎಲ್ಲರೂ ಸಹ ಮನೆಯ ಮಂದಿ ಎಲ್ಲ ಕೂತ್ಕೊಂಡಾಗ ಕರಿಬೇವು ಯಾರಾದರೂ ಬಿಸಾಕ್ತಾ ಇದ್ದರೆ ಬಿಸಾಕಬೇಡಿ. ಇದ್ರ ಉಪಯೋಗಗಳು ತುಂಬ ಇದೆ, ತಾವು ತಿನ್ನಲೇಬೇಕು ಅಂತ ಮಕ್ಕಳಿಂದನೂ ಕಲಿಸ್ಕೊಡಿ. ಕಲಿಸ್ಕೊಂಡು ಬಂದರೆ ಅದು ಹಂಗೆಯೇ ಪ್ರಾಕ್ಟೀಸ್ ಆಗಿ ಅವರು ಕೂಡ ಇದ್ರ ಉಪಯೋಗ ಪಡ್ಕೊಳ್ಳಿ. ಇದನ್ನು ದಯವಿಟ್ಟು ಅನುಭವವನ್ನು ತಗೊಳ್ರಿ. ನಮಸ್ತೆ.